ಭಾರತದ ರಾಜಕೀಯ ಇತಿಹಾಸದಲ್ಲಿ ಭಾರತೀಯ ಜನತಾ ಪಕ್ಷ ಯಾವಾಗಲೂ ದೇಶದ ಜನರಿಗೆ ಅಚ್ಚರಿಯ ಅಭ್ಯರ್ಥಿಗಳನ್ನು ನೀಡುತ್ತಾ ಬಂದಿದೆ ಅದು ಎಂಎಲ್ಎ ಎಂಪಿ ಸ್ಪೀಕರ್ ಅಭ್ಯರ್ಥಿ ಆಗಿರಬಹುದು ಅಥವಾ ರಾಷ್ಟ್ರಪತಿ ಅಭ್ಯರ್ಥಿ ಕೂಡ ಆಗಿರಬಹುದು ಅದರಂತೆ ಯಾರು ಕೂಡ ಕನಸು ಮನಸ್ಸಿನಲ್ಲೂ ಊಹಿಸಿರಲಿಲ್ಲ ಜಾರ್ಖಂಡ್ ಮೂಲದ ಪರಿಶಿಷ್ಟ ಬುಡಕಟ್ಟು ಸಮುದಾಯಕ್ಕೆ ಸೇರಿದ ಕುಗ್ರಾಮದ ಸಾಮಾನ್ಯ ಮಹಿಳೆ ದ್ರೌಪದಿ ಮುರ್ಮು ಅವರನ್ನ ಭಾರತದ ರಾಷ್ಟ್ರಪತಿಯನ್ನಾಗಿ ಆಯ್ಕೆ ಮಾಡಿ ಎಲ್ಲರ ಹುಬ್ಬೇರುವಂತೆ ಮಾಡಿದ್ದಾರೆ ಬಿಜೆಪಿಯ ಈ ನಡೆಗೆ ದೇಶದಾದ್ಯಂತ ಜನ ಅಭಿನಂದನೆ ಸಲ್ಲಿಸಿದ್ದಾರೆ ಇನ್ನು ದ್ರೌಪದಿ ಮುರ್ಮು ಅವರ ಜೀವನ ಚರಿತ್ರೆ ಕುರಿತು ಚಿಕ್ಕದಾಗಿ ಹೇಳುವುದಾದರೆ ಜೂನ್ 20 1958 ರಂದು ಒರಿಸ್ಸಾದ ರೈರಂಗಪುರದ ಬೈದುಪೋಸಿ ಪ್ರದೇಶದಲ್ಲಿ ಸಂತಾಲಿ ಕುಟುಂಬದಲ್ಲಿ ಅವರು ಜನಿಸಿದರು ಅವರ ತಂದೆ ಮತ್ತು ಅಜ್ಜ ಗ್ರಾಮ ಪರಿಷತ್ತಿನ ಸಾಂಪ್ರದಾಯಿಕ ಮುಖ್ಯಸ್ಥರಾಗಿದ್ದರು ಮುರ್ಮು ಅವರ ಶೈಕ್ಷಣಿಕ ವಿಚಾರ ಹೇಳುವುದಾದರೆ ಅವರು ರಮಾದೇವಿ ಮಹಿಳಾ ಕಾಲೇಜಿನಲ್ಲಿ ಕಲಾ ಪದವಿ ಪಡೆದು ಹುಟ್ಟಿದ ಊರಲ್ಲೇ ಶಿಕ್ಷಕಿಯಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ ಅನಂತರ 1979 ರಿಂದ 1983 ರವರೆಗೆ ರಾಜ್ಯ ನೀರಾವರಿ ಮತ್ತು ವಿದ್ಯುತ್ ಇಲಾಖೆಯಲ್ಲಿ ಕಿರಿಯ ಸಹಾಯಕರಾಗಿ ತಮ್ಮ ವೃತ್ತಿ ಜೀವನವನ್ನು ಆರಂಭಿಸಿದರು ಈ ಸರ್ಕಾರಿ ಕೆಲಸಗಳು ಸರಿಹೊಂದದೆ ಇದ್ದಾಗ ರಾಜೀನಾಮೆ ಕೊಟ್ಟು 1983 ರಿಂದ 1997 ರವರೆಗೆ ರಾಯರಂಗಪುರದ ಶ್ರೀ ಅರಬಿಂದೋ ಸಮಗ್ರ ಶಿಕ್ಷಣ ಕೇಂದ್ರದಲ್ಲಿ ಶಿಕ್ಷಕಿಯಾಗಿ ಕೆಲಸವನ್ನು ಮಾಡಿದ್ದಾರೆ ಇನ್ನು ಅವರ ವೈವಾಹಿಕ ಜೀವನ ಬಗ್ಗೆ ಹೇಳುವುದಾದರೆ ಅವರ ಪತಿ ಶ್ಯಾಮಚರಣ ಮುರ್ಮು ಒಬ್ಬ ಬ್ಯಾಂಕ್ ಉದ್ಯೋಗಿಯಾಗಿದ್ದರು ಮುರ್ಮು ಅವರು ಕೂಡ ಇಬ್ಬರು ಗಂಡು ಮಕ್ಕಳು ಮತ್ತು ಒಬ್ಬ ಮಗಳನ್ನು ಹೊಂದಿದ್ದರು ಆದರೆ ದುರ್ದೈವ ಅಂದರೆ 2009 ರಿಂದ 2015 ರವರೆಗಿನ 7 ವರ್ಷಗಳ ಅವಧಿ ಇವರ ಪಾಲಿಗೆ ಕರಾಳ ದಿನವಾಗಿತ್ತು ಈ ಅವಧಿಯಲ್ಲಿ ಇವರು ತಮ್ಮ ಪತಿ ಇಬ್ಬರು ಪುತ್ರರು ತಾಯಿ ಮತ್ತು ಒಬ್ಬ ಸಹೋದರನನ್ನ ಕಳೆದುಕೊಳ್ಳುವಂತಾಯಿತು ಈ ಕಹಿ ನೆನಪುಗಳನ್ನು ಮರೆಯಲು ಮುರ್ಮು ಅವರು ಬೈದ ಪೋಷಿಯಾದ ಆರಾಧ್ಯ ದೈವನಾದಂತಹ ಶಿವನ ಮೊರೆ ಹೋದರು ನಿತ್ಯ ತಾವೇ ಸ್ವತಃ ದೇವಸ್ಥಾನದಲ್ಲಿ ಕಸ ಗುಡಿಸಿ ಪೂಜೆ ಕೂಡ ಸಲ್ಲಿಸುತ್ತಿದ್ದರು ಅವರ ಈ ಸೇವೆ ರಾಜಕೀಯದ ಯಾವುದೇ ಸ್ಥಾನಮಾನಕ್ಕೂ ಹೋದರೂ ನಿಲ್ಲಲಿಲ್ಲ ಇನ್ನು ಅವರ ರಾಜಕೀಯ ಬಗ್ಗೆ ಹೇಳುವುದಾದರೆ ದ್ರೌಪದಿ ಮುರ್ಮು ಅವರು ರಾಯರಂಗಪುರದಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಸೇರಿದರು 1997 ರಲ್ಲಿ ಅವರು ರಾಯರಂಗಪುರ ನಗರ ಪಂಚಾಯತ್ ಕೌನ್ಸಿಲರ್ ಆಗಿ ಆಯ್ಕೆಯಾದರು ಇಲ್ಲಿಂದ ಪ್ರಾರಂಭವಾದ ಇವರ ರಾಜಕೀಯ ಪಯಣ ನಿಲ್ಲಲೇ ಇಲ್ಲ ಅದರಂತೆ ಅವರು 2000 ಇಸ್ವಿಯಲ್ಲಿಯೇ ನಡೆದಂತಹ ಒರಿಸ್ಸಾ ವಿಧಾನಸಭೆ ಚುನಾವಣೆಯಲ್ಲಿ ರಾಯರಂಗಪುರ ವಿಧಾನಸಭಾ ಕ್ಷೇತ್ರದಿಂದ ಗೆದ್ದು ಎಂಎಲ್ಎ ಆದರು 2000 ಇಸ್ವಿ ಮತ್ತು 2009 ನಡುವೆ ಒರಿಸ್ಸಾ ವಿಧಾನಸಭೆಯಲ್ಲಿ 2 ಅವಧಿಗೆ ಎಂಎಲ್ಎ ಆಗಿ ಸೇವೆ ಕೂಡ ಸಲ್ಲಿಸಿದ್ದಾರೆ ಅಷ್ಟೇ ಅಲ್ಲ 2000 ರಿಂದ ಹಿಡಿದು 2002 ರವರೆಗಿನ ಅವಧಿಯಲ್ಲಿ ಒರಿಸ್ಸಾದಲ್ಲಿ ಬಿಜೆಪಿ ಮತ್ತು ಬಿಜೆಡಿ ಸಮ್ಮಿಶ್ರ ಸರ್ಕಾರದ ಅವಧಿಯಲ್ಲಿ ಅವರು ವಾಣಿಜ್ಯ ಮತ್ತು ಸಾರಿಗೆ ಸ್ವತಂತ್ರ ಉಸ್ತುವಾರಿ ರಾಜ್ಯ ಸಚಿವೆಯಾಗಿ ಕಾರ್ಯ ಕೂಡ ನಿರ್ವಹಿಸಿದ್ದಾರೆ ಇನ್ನು 2002 ರಿಂದ 2004 ರವರೆಗೆ ಮೀನುಗಾರಿಕೆ ಮತ್ತು ಪ್ರಾಣಿ ಸಂಪನ್ಮೂಲಗಳ ಅಭಿವೃದ್ಧಿ ಸಚಿವೆಯಾಗಿ ಕೂಡ ಪದ ನಿರ್ವಹಿಸಿದ್ದಾರೆ ಆದರೆ 2009 ರಲ್ಲಿ ಬಿಜೆಡಿ ಮತ್ತು ಬಿಜೆಪಿ ಮೈತ್ರಿ ಕೊನೆಗೊಂಡಿದ್ದರಿಂದ ಅವರು ಮಯೂರ ಬಂಚ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿ ಲೋಕಸಭೆ ಚುನಾವಣೆಯಲ್ಲಿ ಸೋಲು ಅನುಭವಿಸಬೇಕಾಯಿತು ಆನಂತರ 2015 ಮತ್ತು 2021 ನಡುವೆ ಜಾರ್ಖಂಡ್ನ 9ನೇ ರಾಜ್ಯಪಾಲರಾಗಿ ಸೇವೆ ಕೂಡ ಸಲ್ಲಿಸಿದ್ದಾರೆ ಜುಲೈ 25 2022 ರಂದು ಭಾರತದ 15ನೇ ಗಣವೆತ್ತ ರಾಷ್ಟ್ರಪತಿಯಾಗಿ ಆಯ್ಕೆಯಾಗಿದ್ದು ಅವರ ಜೀವನದ ಅತ್ಯಂತ ಉನ್ನತ ಸಾಧನೆಯಾಗಿದೆ ಇದೀಗ ಅವರಿಗೆ ಹುಬ್ಬಳ್ಳಿ ಧಾರವಾಡ ಅವಳಿ ನಗರದ ಮಹಾಜನತೆ ಪರವಾಗಿ ಪೌರ ಸನ್ಮಾನ ಮಾಡಲಾಗಿದೆ ಇದು ಅವಳಿ ನಗರದ ಸಾಧನೆಯ ಕಿರೀಟಕ್ಕೆ ಮತ್ತೊಂದು ಗರಿ ಮೂಡಿದಂತಾಗಿದೆ ಕನ್ನಡ ನಾಡಿನ ಸಾಂಸ್ಕೃತಿಕ ಹಿರಿಮೆಯನ್ನು ದೇಶದ ಎತ್ತರಕ್ಕೆ ಕೊಂಡೊಯ್ಯುತ್ತಿರುವ ಈ ಕಾರ್ಯಕ್ರಮ ನಗರದ ಜನರಲ್ಲಿ ಒಂದು ರೀತಿಯ ಪುಳಕವನ್ನು ಉಂಟು ಮಾಡಿದೆ 9 ಲೈವ್ ಸ್ಪೆಷಲ್ ರಿಪೋರ್ಟ್ ಸಂಜಯ್ ಡೋಂಗ್ರೆ ಧಾರವಾಡ